ಆಗಸ್ಟ್ ಮಾಸ ಬಂದರೆ ನಮ್ಮಲ್ಲಿ ದೇಶಪ್ರೇಮ ಇಮ್ಮಡಿಯಾಗಿ ದೇಶಭಕ್ತಿಯ ಭಾವನೆಯಿಂದ ತುಂಬಿದ ಮನಸ್ಸು ಸಂಭ್ರಮಿಸದಿರಲಾರದು ಹೆಮ್ಮೆಯಿಂದ ಎದೆ ಉಬ್ಬಿಸಿ ಭಾರತೀಯನಾದ ಪ್ರತಿಯೊಬ್ಬನು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಎಂಬ ಮೈನವಿರೀಳಿಸುವ ಘೋಷಣೆಗಳನ್ನು ಹೃದಯಾಳದಿಂದ ಹೇಳುವ ಸಮಯ ಎಂದರೆ ತಪ್ಪಾಗದು ಬೇರೆ ಬೇರೆ ಭಾಷೆಗಳು ಧರ್ಮಗಳು ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಹೊಂದಿರುವ ಜನರು ನಾವೆಲ್ಲ ಭಾರತದ ಮಕ್ಕಳು ಎಂಬ ಏಕ ಭಾವನೆಯೊಂದಿಗೆ ಒಂದುಗೂಡಿ ಮತ್ತು ರಾಷ್ಟ್ರ ಹಬ್ಬವಾಗಿ ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆ ವಿವಿಧತೆಯಲ್ಲಿ ಏಕತೆ ಭಾರತದ ಮುಖ್ಯ ಸತ್ವ ಮತ್ತು ಶಕ್ತಿ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ಮಾತೃಭೂಮಿಯಾದ ಭಾರತ ದಾಸವ್ಯ ಸಂಕೋಲೆಯಿಂದ ಮುಕ್ತವಾಗಿ ಎಪ್ಪತ್ತಾರು ವರ್ಷಗಳು ಪೂರೈಸಿ ಕಳೆದ ವರ್ಷವಷ್ಟೇ ಅಮೃತ ಮಹೋತ್ಸವವನ್ನು ಆಚರಿಸಿದ್ದೆವು ನಮ್ಮ ದೇಶದಲ್ಲಿ ಇಂದು ನಾವೆಲ್ಲ ಸ್ವತಂತ್ರ ಪ್ರಜೆಗಳಾಗಿ ಬಹಳ ಸುಖವಾಗಿ ಜೀವಿಸುತ್ತಿದ್ದೇವೆ ಆದರೆ ಇದೇ ನಮ್ಮ ಭಾರತ ದೇಶ ಪರಕೀಯರಾದ ಬ್ರಿಟಿಷರ ಆಳ್ವಿಕೆಯಿಂದ ತತ್ತರಿಸಿದ್ದ ಕಾಲದಲ್ಲಿ ಅಸಂಖ್ಯಾತ ದೇಶಭಕ್ತರು ಹೋರಾಡಿದ್ದಾರೆ ಪ್ರಾಣಾರ್ಪಣೆ ಮಾಡಿ ಹೃತಾತ್ಮರಾಗಿದ್ದಾರೆ ಇಂದಿಗೂ ನಮ್ಮ ದೇಶದ ಸ್ವಾತಂತ್ರ್ಯದ ರಕ್ಷಣೆಗಾಗಿ ದೇಶದ ಗಡಿಗಳಲ್ಲಿನ ಯೋಧರು ಎಡಬಿಡದೆ ಪ್ರತಿ ನಿಮಿಷ ಗಡಿಯಲ್ಲಿ ಕಾವಲಾಗಿರುವುದರಿಂದಲೇ ದೇಶದ ಜನತೆ ನಿಶ್ಚಿಂತೆಯಿಂದ ನೆಮ್ಮದಿಯ ನಿಟ್ಟಿಸಿರು ಎಂದು ಬಿಡುವಂತಾಗಿದೆ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ದೇಶಭಕ್ತರ ಯೋಧರ ಹೋರಾಟದ ಪರಿಣಾಮ ನಮ್ಮೆಲ್ಲರ ಆತ್ಮಾಭಿಮಾನದ ರಕ್ಷಣೆ ಆತ್ಮಾಭಿವೃದ್ಧಿ ಸ್ವತಂತ್ರದ ಬದುಕು ಇಂತಹ ಸ್ವಾತಂತ್ರ್ಯವನ್ನು ಪಡೆಯಲು ಅಸಂಖ್ಯ ವೀರರು ಮಹನೀಯರು ಹೋರಾಡಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರುವುದು ತಿಳಿದ ವಿಷಯವೇ ತಿಲಕರು ರಾನಡೆ ಗೋಪಾಲಕೃಷ್ಣ ಗೋಖಲೆ ಅಹಿಂಸೆಯ ಮಂತ್ರವನ್ನು ಪಠಿಸಿದ ಗಾಂಧೀಜಿ ವಲ್ಲಭಾಯಿ ಪಟೇಲ್ ಶಾಸ್ತ್ರೀಜಿ ಮುಂತಾದವರೆಲ್ಲರೂ ಒಂದು ಕಡೆಯಾದರೆ ತಮ್ಮ ಸಂಸಾರವನ್ನೇ ತೊರೆದು ಪ್ರಾಣದ ಹಂಗಿಲ್ಲದೆ ಹೋರಾಡಿದ ಸುಭಾಷ್ ಚಂದ್ರ ಬೋಸ್ ಹಾಗೂ ಅವರ ಅನುಯಾಯಿಗಳು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಮದನ್ ಲಾಲ್ ಧೀಂಗ್ರಾ ವಿನಾಯಕ ಸಾವರ್ಕರ್ ಮುಂತಾದ ಕ್ರಾಂತಿಕಾರಿಗಳು ಸತತವಾಗಿ ಪ್ರಯತ್ನಿಸಿದ ಫಲ ನಾವಿಂದು ಸ್ವತಂತ್ರ ಭಾರತದಲ್ಲಿ ಉಸಿರಾಡುತ್ತಿರುವುದು ಇಂತಹ ಒಂದು ಸ್ವಾತಂತ್ರ್ಯದ ಹೋರಾಟಕ್ಕೆ ಮುನ್ನುಡಿ ಹಾಡಿದಂತಹ ಮಹಾನ್ ಚೇತನಗಳ ಕೊಡುಗೆ ಅದಮ್ಯ ಮತ್ತು ಅವಿಸ್ಮರಣೀಯ ಅವರ ಸ್ಮರಣೆಗೆ ಪೂರಕವಾಗಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅನೇಕ ದೇಶಭಕ್ತರ ಜೀವನ ಚರಿತ್ರೆಗಳು ಆತ್ಮಚರಿತ್ರೆಗಳು ವ್ಯಕ್ತಿ ಚಿತ್ರಗಳು ಕಾದಂಬರಿಗಳು ಮುಂತಾದವುಗಳು ಇವೆ ಈ ಮಾಸದ ಕನ್ನಡ ಪುಸ್ತಕ ಪರಿಚಯದಲ್ಲಿ ಭಾರತದ ಸ್ವತಂತ್ರಕ್ಕೆ ಶ್ರಮಿಸಿದ ಕೆಲವು ಧೀಮಂತ ವೀರರ ಬಗ್ಗೆ ಹೆಚ್ಚು ತಿಳಿಸುವ ವಿಶೇಷವಾದ ಪುಸ್ತಕ ಪರಿಚಯಗಳನ್ನು ಹೊತ್ತು ತಂದಿದೆ ಬನ್ನಿ ದೇಶಭಕ್ತಿಯನ್ನು ಹರಡುವ ಈ ಅನರ್ಘ್ಯ ರತ್ನಗಳ ಜೀವನವನ್ನೊಮ್ಮೆ ಅರಿತು ಪುಲಕಿತರಾಗೋಣ ವಂದೇ ಮಾತರಂ ಜೈ ಹಿಂದ್ ಧನ್ಯವಾದಗಳು